ನಮಸ್ಕಾರ ಇಡಿಶನ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಆರ್ಥಿಕ ಸಂಕಷ್ಟದಲ್ಲಿರುವ ತುಮಕೂರಿನ ಛಾಯಾಗ್ರಾಹಕರಿಗೆ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ಅವರು ಆಹಾರದ ಸಾಮಗ್ರಿಗಳ ಕಿಟ್ ವಿತರಿಸಿದರು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಛಾಯಾಗ್ರಾಹಕರಿಗೆ ವಕ್ಫೋರ್ಡ್ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ಅವರು ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾನುವಾರ ಚಾಲನೆ ನೀಡಿದರು ನಗರದ ಎಸ್ಎಸ್ಐಟಿ ಮುಂಭಾಗದ ಬೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಹಾರ ಧಾನ್ಯಗಳ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಜಿ ಕೋವಿಡ್ 19 ನಿಂದ ನಾಮಕರಣ ಗೃಹ ಪ್ರವೇಶ ಸೇರಿದಂತೆ ಯಾವುದೇ ಸಭೆ ಸಮಾರಂಭ ನಡೆದೇ ಛಾಯಾಗ್ರಾಹಕರು ತುಂಬಾ ಕಷ್ಟದಲ್ಲಿದ್ದರು ಇಂತಹ ಸಮಯದಲ್ಲಿ ಅವರಿಗೆ ಇಕ್ಬಾಲ್ ಅಹಮದ್ ಅವರು ಸಹಾಯ ಹಸ್ತ ಚಾಚಿ ಆಹಾರ ದಿನಸಿ ಕಿಟ್ಗಳನ್ನು ವಿತರಿಸಿ ಅವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಂತ ತಿಳಿಸಿದರು ಛಾಯಾಗ್ರಾಹಕರಿಗೆ ನೆರವಾಗುವ ಮೂಲಕ ಸಮಾಜದ ಎಲ್ಲಾ ವರ್ಗದ ಜಾತಿ ಭೇದ ಮತ್ತು ಸಹಾಯ ಮಾಡುತ್ತಿದ್ದಾರೆ ಇಕ್ಬಾಲ್ ಅಹಮದ್ ಅವರು ಇಂದು ಎಷ್ಟೇ ಶ್ರೀಮಂತರಾದರೂ ಅದನ್ನು ತಮ್ಮ ಸ್ವಾರ್ಥಕತೆಗೆ ಬಳಸಿಕೊಳ್ಳದೆ ಉದಾರ ಮನಸ್ಸಿನಿಂದ ದಾನ ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದರು ಏನೇ ಕಷ್ಟ ಬಂದರೂ ಆತ್ಮವಿಶ್ವಾಸದಿಂದ ಜೀವನ ನಡೆಸಬೇಕು ಸಕಾರಾತ್ಮಕ ಚಿಂತನೆಗಳನ್ನು ಇಟ್ಟುಕೊಂಡು ಮುನ್ನಡೆಯಬೇಕು ಆದಷ್ಟು ಬೇಗ ಕೊರೋನಾ ತೊಲಗಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗಲಿ ನಿಮ್ಮ ಜೀವನ ಮೊದಲಿನಂತೆ ಆಗಲಿ ಎಂದು ಹಾರೈಸಿದರು ಯಾವುದೇ ಸಭೆ ಸಮಾರಂಭಗಳು ಯಾವುದೂ ಕೂಡ ಯಾವುದೇ ಗೃಹ ಪ್ರವೇಶದ ಫೋಟೋ ತೆಗೆಯಲಿಲ್ಲ ಮತ್ತೊಂದಿನ ಅವಕಾಶ ಇಲ್ಲ ಅಂತಹ ಸಂದರ್ಭದಲ್ಲಿ ಎರಡು ತಿಂಗಳಿಂದ ನಿಮ್ಮೆಲ್ಲರೂ ಕೂಡ ಕಂಗಾಲಾಗಿರುವಂತಹವರು ಇದನ್ನು ಮನೆಗಂಡಂತಹ ಇಬ್ಬರು ನಿಮ್ಮ ಒಂದು ಕಷ್ಟದಲ್ಲಿ ನೆರವಾಗಬೇಕು ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ನಿಜವಾಗಲೂ ಕೂಡ ಆಹಾರ ಕಿಟ್ಟನ್ನು ಕೊಡ್ತಾ ಇರುವಂತಹದ್ದು ನಿಮ್ಮ ಸಂತೋಷ ಅವರನ್ನೇ ಮನೆಗೆ ಕೊಟ್ಟಿದ್ದರು ಅವ್ರು ಬಂದಾಗ ನನಗೆ ಅಭಿನಂದನೆ ಸಲ್ಲಿಸಿಕೊಂಡು ಇವರು ಮನೆ ರಂಜಾನ್ ಮೇಲೆ ಹಬ್ಬ ಆದಮೇಲೆ ಆಚರಣೆ ಮಾಡಿರತಕ್ಕಂಥ ಕಾರಣಕ್ಕೆ ಅವರು ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಬರಬೇಕು ಅಂತಂದಿಲ್ಲ ಯಾವಾಗಲಾದರೂ ಕರೆಯುವಂತೆ ನಿಮ್ಮ ಸಚಿವರೇ ತಿಳಿಸ್ತಾರೆ ಲಭಿಸ್ತಾರೆ ಕೊಡುವಂಥ ಅವಕಾಶ ಲಭ್ಯ ಆಯಿತು ನಿಜವಾಗಿದ್ದ ಸೇವಾ ಭಾವನೆಗಳಂತ ನಾವು ಇವತ್ತು ಶ್ರೀಮಂತಿಕೆ ಇದು ಬರಲ್ಲ ಅದೇ ಶ್ರೀಮಂತಿಕೆ ಬೇಕಾಗಿರುವಂತಹ ಇವತ್ತೆಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಅದನ್ನು ಅವರು ಒಳ್ಳೆಯದಕ್ಕೆ ಬಳಸ್ಕೊಳ್ಳದೆ ಹೋದರೆ ಅದು ಯಾವುದೇ ಸಾರ್ಥಕತೆಯಿಂದ ಬಳಸಿಕೊಳ್ಳಲಿಲ್ಲ ಆದರೆ ಇಬ್ಬರು ಒಳ್ಳೆಯ ಶ್ರೀಮಂತಿಕೆ ಇರೋದ್ರಿಂದ ಅವರ ಈ ಒಳಗಿನ ಶ್ರೀಮಂತಿಕೆ ಜೊತೆಗೆ ಈ ಒಂದು ಉದಾರವಾದಂಥ ಒಳ್ಳೆಯ ಶ್ರೀಮಂತಿಕೆಯನ್ನು ಇಟ್ಕೊಂಡು 7-8 ಸಾವಿರ ಇಟ್ಟು ತಯಾರಿಸಿ ಇವತ್ತು ಬಲವಾಗಿ ಇದನ್ನೇ ಮಾಡುವಂತಾರೆ ಶ್ಲಾಘನೀಯವಾದಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವರು ನಿಜವಾಗಲೂ ಕೂಡ ಸ್ಮರಣೀಯರಾಗಿರುವಂತಹ ನಾವು ಚೆನ್ನಾಗಿದ್ದಾಗ ಸಹಾಯ ಮಾಡೋದನ್ನೆಲ್ಲ ಕಷ್ಟದಿಂದ ಸಹಾಯ ಮಾಡ್ತಾರಲ್ಲ ಅವರು ಯಾವತ್ತೂ ಕೂಡ ನಮಗೆ ವಂದನೀಯರಾಗಿರುವಂತಹ ಅವರು ಸ್ಮರಣೀಯರಾಗಿರುವಂತಹ ಕೆಪಿಸಿಸಿ ಮಾಜಿ ಕಾರ್ಯಾಧ್ಯಕ್ಷರಾದ ಇಕ್ಬಾಲ್ ಅಹಮದ್ ಮಾತನಾಡಿ ಛಾಯಾಗ್ರಾಹಕರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಅನಿಲ್ ಅವರು ಮನವಿ ಮಾಡಿದ್ರು ಮನವಿ ಮಾಡಿದ್ದರ ಮೇರೆಗೆ ನಾನು ಅವರ ಕಷ್ಟಕ್ಕೆ ಸ್ಪಂದಿಸಿ ಇಂದು ಆಹಾರ ಪದಾರ್ಥಗಳ ಕಿಟ್ ವಿತರಿಸಿದ್ದೇನೆ ಎಂದರು ಯಾರಿಗೆ ಏನೇ ಕಷ್ಟ ಬಂದರೂ ನಾನು ಅವರಿಗೆ ಸ್ಪಂದಿಸುವ ಮೂಲಕ ನಿರಂತರವಾಗಿ ಕೆಲಸ ಮಾಡುತ್ತೇನೆ ಸಮಾಜದಲ್ಲಿ ಜಾತಿ ಭೇದ ಮರೆತು ಸಹಾಯ ಹಸ್ತ ಚಾಚುವೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ಇಂದು ಲಕ್ಷಾಂತರ ಮಂದಿಗೆ ಅನ್ನ ಅಕ್ಷರ ವಸತಿ ನೀಡುವ ಮೂಲಕ ವಿಶ್ವಕ್ಕೆ ಪ್ರಸಿದ್ಧಿ ಪಡೆದಿದೆ ಇಂತಹ ಸಿದ್ಧಗಂಗಾ ಮಠ ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳಿದರು ನಾನು ನನ್ನದು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪವಾದರೂ ಬಡವರಿಗೆ ಸಹಾಯ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಕೊರೋನಾ ವೈರಸ್ನಿಂದ ಸಂಕಷ್ಟಕ್ಕೊಳಗಾದವರು ಮನವಿ ಮಾಡಿದರೆ ಕೂಡಲೇ ಅವರಿಗೆ ಸ್ಪಂದಿಸಿ ಆಹಾರದ ಕಿಟ್ಗಳನ್ನು ವಿತರಿಸಲು ನಾನು ಸಿದ್ಧನಿದ್ದೇನೆ ಅಂತ ತಿಳಿಸಿದರು ಅದರ ಮುಂದೆ ಇದು ಒಂದು ಹನಿಯೂ ಕೂಡ ಅಲ್ಲ ನಾವೆಲ್ಲರೂ ಕೂಡ ಮಠದಿಂದ ಕಲಿಯಬೇಕಾದಂತಹ ಸುಮಾರು ಇದೆ ಮಾನವೀಯತೆಗಾಗಿ ಮನುಷ್ಯತ್ವಕ್ಕಾಗಿ ಸಹೋದರತ್ವಕ್ಕಾಗಿ ಭಾವೈಕ್ಯತೆಗಾಗಿ ದೇಶ ಕಟ್ಟಲಿಕ್ಕಾಗಿ ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮೆಲ್ಲರ ಬಾಳನ್ನು ಬೆಳಗಿಸುವಂತಹ ಕೆಲಸ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿದೆ ಅಲ್ಲಿನ ಪೀಠ ಅಧ್ಯಕ್ಷರು ಇಲ್ಲಿ ಬಂದು ನಮ್ಮನ್ನು ಹರಿಸಲು ಮತ್ತು ಒಂದು ಒಳ್ಳೆಯ ಮಾನವೀಯತೆಯನ್ನು ಕೆಲಸವನ್ನು ಮಾಡಲು ನಮಗೆ ದಾರಿದೀಪವಾಗಿದ್ದಾರೆ ನಿಜಕ್ಕೂ ಕೂಡ ನಾನು ಧನ್ಯನಾಗಿದ್ದು ಸ್ವಾಮೀಜಿಗಳು ಬೇರೆ ಕಡೆ ಮತ್ತು
ಅಷ್ಟೊಂದು ಒಂದು ಮುಖ್ಯ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ತೆರಳಬೇಕಾಗಿದೆ. ಹೆಚ್ಚು ಸನ್ಮಾನ ತೆಗೆದುಕೊಳ್ಳದೆ ನಾನು ಪೂಜ್ಯ ಸ್ವಾಮೀಜಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ ತಾವು ಆಶೀರ್ವಾದ ನೀಡಬೇಕು. ಈ ಸಂದರ್ಭದಲ್ಲಿ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಮುಸ್ತಾಕ್ ಅಹಮದ್, ಮನ್ಸೂರ್ ಅಹಮದ್, ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ವೀರೇಶ್ವರ ಕಲ್ಯಾಣ ಮಂಟಪದ ಮಾಲೀಕರಾದ ಮಹಾದೇವ್ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಕೆಪಿಟಿಸಿ ನೌಕರರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿ ವಿದ್ಯುತ್ ಕಾಯ್ದೆ 2020 ಜಾರಿಗೆ ತರಲು ಹೊರಟಿದೆ. ಈ ಕಾಯ್ದೆ ಅನ್ವಯ ದೇಶದ ಎಲ್ಲಾ ರಾಜ್ಯಗಳ ವಿದ್ಯುತ್ ಇಲಾಖೆಗಳನ್ನು ಖಾಸಗೀಕರಣ ಮಾಡಲು ಹೊರಟಿದೆ. ಇದರ ವಿರುದ್ಧವಾಗಿ ಕೆಪಿಟಿಸಿಎಲ್ ನೌಕರರ ಸಂಘ ಹಾಗೂ ಇತರೆ ಸಂಘಗಳ ಒಕ್ಕೂಟದ ವತಿಯಿಂದ ಕೇಂದ್ರ ಸಮಿತಿಯ ಆದೇಶದಂತೆ ಇಂದು ಆಯಾ ಪ್ರಾಥಮಿಕ ಸಮಿತಿಗಳ ವ್ಯಾಪ್ತಿಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಕೇಂದ್ರ ಸರ್ಕಾರದ ವಿರೋಧಿ ನೀತಿಗೆ ಪ್ರತಿಭಟನೆ ನಡೆಸಲಾಯಿತು. ಫ್ರಾಂಚೈಸಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ರೈವೇಟೈಸೇಷನ್ ಅಂತ ಹೇಳಿ ಮಾಡಿ ಅದನ್ನ ಬೇರೆಯವರಿಗೆ ಕೊಡೋದಕ್ಕೆ ಏನು ತಯಾರಿ ಮಾಡಿದ್ರು. ನಮ್ಮ ಎಲ್ಲ ಸಂಘಟನೆಗಳ ಪ್ರಯತ್ನ ಫಲವಾಗಿ ಆಗ ನಿಂತು ಮತ್ತೆ 2009-10 ಸಾಲಲ್ಲೂ ಎಲ್ಲ ಪ್ರೈವೇಟೈಸೇಷನ್ ಅಂತ ಮಾಡಕ್ ಹೊರಟಿದ್ರು. ಆಗ ಏನು ನಮ್ಮ ಡಿ ಕೆ ಶಿವಕುಮಾರ್ ಇಂದಿನ ಸಚಿವರು ಅದಕ್ಕೆ ತಡೆ ಒಡ್ಡಿ ಮತ್ತೆ ನಮ್ಮ ಏನು ಎಲ್ಲ ಕೆ ಪಿ ಟಿ ಸಿ ಅಲ್ಲಿರ್ಬೋದು ಅಥವಾ ಎಲ್ಲ ಎಸ್ಕಾಮ್ಗಳಿಗೂ ಎಲ್ಲ ಅಧಿಕಾರಿ ವರ್ಗದವರು ಇಂಜಿನಿಯರ್ಗಳು ಮತ್ತು ಗವರ್ನಮೆಂಟ್ ಸ್ಟಾಫ್ಗಳನ್ನು ಹೆಚ್ಚು ಅತಿ ಹೆಚ್ಚು ಸಂಖ್ಯೆಯಲ್ಲಿ ತುಂಬಿ ಒಂದು ಈ ಸಂಘನ ಬಲಪಡಿಸಿದ್ದಾರೆ. ಹಾಗಾಗಿ ಏ ಒಂದು ಈ 2020 ಕಾಯ್ದೆ ಈ ಏನು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರ ರೀತಿಯಲ್ಲಿ ಎಲ್ಲದನ್ನು ಪ್ರೈವೇಟೈಸೇಷನ್ ಮಾಡೋದಕ್ಕೆ ಮುಂದೆ ಪ್ರಸ್ತಾಪವಿದೆ. ಅದನ್ನು ನಾವೆಲ್ಲ ಈಗ ಒಗ್ಗಟ್ಟಾಗಿ ವಿರೋಧಿಸಬೇಕಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನು ಕೇಂದ್ರ ಸರ್ಕಾರ ತರ್ತಾ ಇದೆ 2020 ಕಾಯ್ದೆಯನ್ನು ಬಲವಾಗಿ ವಿರೋಧಿಸಲು ನಾವೆಲ್ಲ ಕೈ ಜೋಡಿಸಿ ನಮ್ಮ ಸಂಘ ಸಂಸ್ಥೆಗಳ ಕೈಯನ್ನು ಬಲಪಡಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಇದನ್ನು ನಾವು ಕಪ್ಪು ಪಟ್ಟಿ ಧರಿಸಿ ಸಂಘದ ನಮ್ಮ ಕೇಂದ್ರ ಸಮಿತಿ ಸದಸ್ಯರ ನಿರ್ದೇಶನದ ಮೇಲೆ ಇವತ್ತು ಕಪ್ಪು ಪಟ್ಟಿ ಧರಿಸಿ ಇವತ್ತು ನಮ್ಮದು 2020 ತಿದ್ದುಪಡಿ ಕಾಯ್ದೆಗೆ ಧಿಕ್ಕಾರ ಒಂದು ಕರೆಯಲ್ಲಿ ಕೊಟ್ಟಿದ್ದರು. ಆ ಪ್ರಕಾರ ಎಲ್ಲ ಎಂಪ್ಲಾಯೀಸ್ಗೂ ಅವೇರ್ನೆಸ್ ಮಾಡಿ ಇವತ್ತು ಒಂದು 2020 ಕಾಯ್ದೆಗೆ ನಮಗೆ ಬೇಡ, ಏನು ಹಿಂದೆ ಇತ್ತು 2003 ಕಾಯ್ದೆ ನಮಗೆ ಬೇಕು, ನಮ್ಮ ಕಂಪ್ನಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ನಾವೆಲ್ಲ ಒಕ್ಕರ್ಲಿಂದ ಇವತ್ತು ಈ ಒಂದು ಸಭೆ ನಡೆಸಿ ಇಲ್ಲಿ ಎಲ್ಲರಿಗೂ ಎಂಪ್ಲಾಯೀಸ್ಗೆಲ್ಲ ಅವೇರ್ನೆಸ್ ಮಾಡಿದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಪ್ರತಿಭಟನೆಯಲ್ಲಿ ಕೇಂದ್ರ ಸಮಿತಿ ಸದಸ್ಯರಾದ ಗಂಗಾಧರಪ್ಪ, SC/ST ಅಸೋಸಿಯೇಷನ್ನ ಸಂಘಟನಾ ಕಾರ್ಯದರ್ಶಿ ಹನುಮಂತರಾಯ ಹಾಗೂ ವೆಂಕಟರಮಣಯ್ಯ, ಇಂಜಿನಿಯರ್ಗಳು, ಸಂಘದ ಕೇಂದ್ರ ಸಮಿತಿ ಸದಸ್ಯರಾದ ಪುರುಷೋತ್ತಮ್ ಹಾಗೂ ಸ್ಥಳೀಯ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗಿರೀಶ್ ಕಾರ್ನಾಡ್ ಹಾಗೂ ಕಾರ್ಯದರ್ಶಿ GD ಉಮೇಶ್ ಮತ್ತು ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರಾದ ಲಕ್ಷ್ಮೀ ನರಸಿಂಹಮೂರ್ತಿ ಹಾಗೂ ಇತರೆ ಪದಾಧಿಕಾರಿಗಳು ಹಾಗೂ ನೌಕರರು ಹಾಜರಿದ್ದರು. ಕುಣಿಗಲ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರಿಗೆ ಹೊಟ್ಟೆಯಲ್ಲಿದ್ದ 2.5 ಕೆಜಿ ಗೆಡ್ಡೆಯನ್ನು ವೈದ್ಯರು ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆದು ಯಶಸ್ವಿಯಾಗಿದ್ದಾರೆ. ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರಿಗೆ ಹಲವು ಸವಾಲುಗಳ ನಡುವೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ಕುಣಿಗಲ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ತಂಡ ಮಹಿಳೆಯ ಹೊಟ್ಟೆಯಲ್ಲಿದ್ದ 2.5 ಕೆಜಿ ಗೆಡ್ಡೆ ತೆಗೆದು ಆಕೆಯ ಜೀವ ಉಳಿಸಿದ್ದಾರೆ. ಪಟ್ಟಣದ 7ನೇ ವಾರ್ಡ್ನ 42 ವರ್ಷ ವಯೋಮಾನದ ಮಹಿಳೆಯೊಬ್ಬರು ಮಧುಮೇಹ ಅತೀವ ರಕ್ತದೊತ್ತಡದ ರೋಗಿಯಾಗಿದ್ದು ಕಳೆದ 4 ವಾರದ ಹಿಂದೆ ತುಂಬಾ ಹೊಟ್ಟೆ ನೋವು ಅಂತ ಸಾರ್ವಜನಿಕ ಆಸ್ಪತ್ರೆಗೆ ತಪಾಸಣೆಗೆ ಆಗಮಿಸಿದಾಗ ಆಕೆಯನ್ನು ಪರೀಕ್ಷಿಸಿದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಆಕೆಯ ಹೊಟ್ಟೆಯಲ್ಲಿ ಗೆಡ್ಡೆ ಇರುವುದು ಪತ್ತೆ ಹಚ್ಚಿದ್ದರಲ್ಲದೆ ಆಕೆಗೆ ಹರ್ನಿಯಾ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಬೆಳೆದಿರುವುದು ಸಹ ಪತ್ತೆ ಹಚ್ಚಿದರು. ಮೊದಲೇ ಅಧಿಕ ರಕ್ತದೊತ್ತಡ, ಮಧುಮೇಹಿಯಾಗಿದ್ದ ರೋಗಿ ಎರಡು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವುದು ಸಹ ವೈದ್ಯರಿಗೆ ತಲೆನೋವಾಗಿ ಪರಿಣಮಿಸಿತು. ಕೊನೆಗೆ ಆಸ್ಪತ್ರೆಯ ಇತರೆ ವೈದ್ಯರೊಂದಿಗೆ ಚರ್ಚೆ ನಡೆಸಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸಕ ಸತೀಶ್, ಅರವಳಿಕೆ ತಜ್ಞ ಡಾಕ್ಟರ್ ಶಶಾಂಕ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಭಾನುವಾರ ಬೆಳಗ್ಗೆ ಸತತ 1.5 ತಾಸುಗಳ ಕಾಲ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ 10 ಸೆಂಟಿಮೀಟರ್ ಉದ್ದದ ಹರ್ನಿಯ, ಗರ್ಭಕೋಶದಲ್ಲಿದ್ದ 2.5 ಕೆಜಿ ಗೆಡ್ಡೆಯನ್ನು ಹೊರತೆಗೆದು ಆಕೆಯ ಜೀವ ಉಳಿಸಿದ್ದಾರೆ. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು, ಸಾರ್ವಜನಿಕ ಆಸ್ಪತ್ರೆಗೆ ಬಡ ರೋಗಿಗಳು ಹೆಚ್ಚಾಗಿ ಬರುತ್ತಾರೆ, ಅವರಿಗೆ ಉತ್ತಮ ಆರೋಗ್ಯ ಸೇವೆ ಕಲ್ಪಿಸುವುದು ನಮ್ಮ ಧ್ಯೇಯ, ಈ ನಿಟ್ಟಿನಲ್ಲಿ ಈ ಪ್ರಕರಣದ ನಿರ್ವಹಣೆಯಿಂದ ಎಂತಹ ಕಷ್ಟ ಪ್ರಕರಣಗಳನ್ನು ಸಮರ್ಥವಾಗಿ ನಿರ್ವಹಿಸಲು ನಮ್ಮ ವೈದ್ಯರ ತಂಡ ಸದಾ ಸಿದ್ಧವಿರುತ್ತದೆ. ಈ ಪ್ರಕರಣದಲ್ಲಿ ರೋಗಿಯ ಸ್ಥಿತಿ ಗಂಭೀರವಾಗಿದ್ದು ಸತತ 3 ವಾರಗಳ ಕಾಲ ಚಿಕಿತ್ಸೆ ನೀಡಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದೇವೆ. ಲಾಕ್ಡೌನ್ ಅವಧಿಯಲ್ಲೂ ಆಸ್ಪತ್ರೆಯಲ್ಲಿ 100ಕ್ಕೂ ಹೆಚ್ಚು ಪ್ರಸೂತಿ ನಿರ್ವಹಿಸಲಾಗಿದೆ ಎಂದರು. ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಅಂದರೆ ಗರ್ಭಕೋಶದಲ್ಲಿ 3-4 ಗೆಡ್ಡೆಗಳಿತ್ತು. ಗೆಡ್ಡೆಗಳ ಜೊತೆಗೆ ಎಂಡೋಮೆಟ್ರೋಸಿಸ್ ಅಂತೀವಿ, ಸೋಂಕಾಗಿತ್ತು.
ಜೊತೆಗೆ ಅವರಿಗೆ ಸಕ್ಕರೆ ಕಾಯಿಲೆ ಮತ್ತೆ ಬಿ ಪಿ ಜೊತೆಗೆ ಅರ್ನಿಯ ಹಿಂದೆಲ್ಲ ಆಪರೇಷನ್ ಆಗಿದ್ರು ಸಹ ಜೊತೆಗೆ ಎರಡು ಸಿಜೇರಿಯನ್ ಆಗಿತ್ತು. ಹಿಂದೆ ಮಗುತಿಯಗೋಸ್ಕರ ನಾವು ಸಿಜೇರಿಯನ್ ಮಾಡಿದ್ರು ಆ ಕೇಸ್ಗೆ. ಅಂಥ ಕೇಸ್ನ ದೊಡ್ಡ ಫೈಬ್ರಾಯ್ಡ್ ದೊಡ್ಡ ಗೆಡ್ಡೆನ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಅಭಿಜಿತ್ ಬೇರೆ ಕಾಲೇಜಿಸ್ಟು ಮತ್ತು ಶಶಾಂಕ್ ಡಾಕ್ಟರ್ ಅನ್ನೋರು ಅರಳಿಗೆ ತೆಗೆದರು. ಜೊತೆಗೆ ನಮ್ಮ ಸತೀಶ್ ಬಾಬು ಸರ್ಜನ್ ಅವರ ಇದರಲ್ಲಿ ಕಾಂಬಿನೇಷನಲ್ಲಿ ಉತ್ತಮ ರೀತಿಯಲ್ಲಿ ಆಪರೇಷನ್ ಮಾಡಿ ಮಾಡಿದ್ದಾರೆ ಇವರು ಆಸ್ಪತ್ರೆಯಲ್ಲಿ. ಸಾಮಾನ್ಯವಾಗಿ ಇಂಥ ಚಿಕಿತ್ಸೆ ಕೊಡೋಕ್ಕೆ ಇಸ್ಕೆ ಎಷ್ಟೊತ್ತು ಎಷ್ಟು ಗಂಟೆ ಆಪರೇಷನ್ ನಡೆಯುತ್ತೆ ಸರ್? ಇದು ನಾರ್ಮಲ್ ಆಗಿ ಇಂಥ ಕೇಸ್ಗಳಲ್ಲಿ ಒಂದೊಂದೂವರೆ ಗಂಟೆ ಟೈಮ್ ಬೇಕಾಗ್ತದೆ. ಇವೆಲ್ಲ ಸೇರ್ಕೊಂಡು ಒಂದು 45 ಮಿನಿಟ್ಸಲ್ಲಿ ಈ ಕೇಸ್ನ ಮುಗಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಕೇಸಲ್ಲಿ ಯಾವ ತೊಂದರೆಯೂ ಆಗಿಲ್ಲ. ಪೇಷೆಂಟು ಈಗ ಆರಾಮಾಗಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂಥ ಪ್ರಕರಣಗಳು ಬಂದಾಗ ವೈದ್ಯರು ಸ್ಪಂದಿಸ್ತಾರಲ್ಲ ಅನ್ನೋ ಒಂದು ಆರೋಪಗಳು ಸಾರ್ವಜನಿಕವಾಗಿತ್ತು. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಪ್ರಕರಣ ಬಂದರೂ ಸಮರ್ಥವಾಗಿ ನಿಭಾಯಿಸ್ತಾರೆ ಸರ್ ಆಸ್ಪತ್ರೆ? ಇಲ್ಲ ಇಲ್ಲ, ಈಗ ಇತ್ತೀಚೆಗೆ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಸ್ಪೆಷಾಲಿಟಿನೂ ನಮ್ಮಲ್ಲಿ ಇರೋದ್ರಿಂದ ಈಗ ಚೆನ್ನಾಗಿ ಆಗ್ತಾ ಇದೆ. ಇಂಥ ಕೇಸ್ ಅದಕ್ಕೆ ನಿದರ್ಶನ. ಇಂಥ ಒಳ್ಳೆ ಕೇಸ್ನ ಯಾರು ಆ್ಯಕ್ಚುಲಿ ಪ್ರೈವೇಟವರು ಇಂಥ ಆಪರೇಷನ್ ಮಾಡೋಕ್ಕೆ ಕಷ್ಟಪಟ್ಟು ಬೇಡ ಅಂತ ಬೇರೆ ಕಡೆ ಕಳಿಸ್ತಾರೆ. ಅಂಥದ್ದನ್ನ ಈ ಸರ್ಕಾರಿ ಆಸ್ಪತ್ರೆ ಮಾಡ್ಬೋದು. ದೇವನಹಳ್ಳಿ ತಾಲೂಕು ಪಂಚಾಯತಿಯ ನೂತನ ಪ್ರಭಾರ ಅಧ್ಯಕ್ಷರಾಗಿ ಲಲಿತಮ್ಮರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಹಿಂದೆ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದ ಚೈತಾ ವೀರೇಗೌಡರವರ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಉಪಾಧ್ಯಕ್ಷರಾಗಿದ್ದ ಕುಂದಾಣ ತಾಲೂಕು ಪಂಚಾಯತಿ ಕ್ಷೇತ್ರದ ಸದಸ್ಯೆ ಲಲಿತಮ್ಮರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನನಗೆ ಪಕ್ಷ ನೀಡಿದ 8 ತಿಂಗಳ ಅಧಿಕಾರಾವಧಿಯನ್ನು ಸಂಪೂರ್ಣವಾಗಿ ಸದಸ್ಯರ ಸಹಕಾರದಿಂದ ಸದ್ಬಳಕೆ ಮಾಡಿಕೊಂಡು ಮುಖಂಡರು ತಿಳಿಸಿದಂತೆ 8 ತಿಂಗಳ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದ್ದು ನಿನ್ನೆ ಅಂಗೀಕಾರವಾಗಿದ್ದರಿಂದ ಇಂದು 15ನೇ ಹಣಕಾಸು ಬಿಡುಗಡೆಯಾಗಿದ್ದರಿಂದ ಸಭೆ ಸೇರಿ ಈ ತೀರ್ಮಾನದಂತೆ ಪ್ರಭಾರ ಅಧ್ಯಕ್ಷರಾಗಿ ಲಲಿತಮ್ಮ ಅವರನ್ನು ಮುಂದುವರಿಯುವುದಾಗಿ ದೇವನಹಳ್ಳಿ ತಾಲೂಕು ಪಂಚಾಯತಿ ನಿಕಟಪೂರ್ವ ಅಧ್ಯಕ್ಷೆ ಚೈತ್ರ ವೀರೇಗೌಡ ತಿಳಿಸಿದರು. ನಾವು ಪಕ್ಷದ ತೀರ್ಮಾನದಂತೆ ನನಗೆ ಅವಧಿ 8 ತಿಂಗಳು ಅವಧಿಯನ್ನು ನನಗೆ ಕೊಟ್ಟಿದ್ದರು. 8 ತಿಂಗಳ ಅವಧಿಯಲ್ಲಿ ನಾನು ಏನು ನಮ್ಮ ಸದಸ್ಯರ ಸಹಯೋಗದೊಂದಿಗೆ ನಮ್ಮ ಮುಖಂಡರು ನಮ್ಮ ಪಕ್ಷದ ಏನು ತತ್ವ ಸಿದ್ಧಾಂತಗಳಿಗೆ ನಾನು ಆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮುಗಿಸಿ 8 ತಿಂಗಳ ಅವಧಿ ಮುಗಿದಿದೆ. ಮುಗಿದು ನಮ್ಮ ಒಂದು ಸಭೆ ಸೇರಿ ಮುಖಂಡರ ಒಂದು ಏನು ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರು. 10ನೇ ತಾರೀಕು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ. ಅದೇ ರೀತಿ ನಾವು ಅದಕ್ಕಿಂತ ಮೊದಲನೇ 8ನೇ ತಾರೀಕಿನ ನಾವು ರಾಜೀನಾಮೆಯನ್ನು ಕೊಟ್ಟಿದ್ವಿ, ಸಲ್ಲಿಸಿದ್ವಿ. ಅದು ನಿನ್ನೆ ಅಂಗೀಕಾರ ಆಗಿದೆ. ಇವತ್ತು ನಾವು ಏನು 15ನೇ ಹಣಕಾಸು ಅಮೌಂಟ್ ಬಂದಿತ್ತು, ಅದನ್ನು ನಾವು ಹಂಚಿಕೆ ಮಾಡ್ಕೋಬೇಕು ಅಂತೇಳಿ ಈಗ ನಾವು ಉಪಾಧ್ಯಕ್ಷರಿಂದ ಒಂದು ರಾಜೀನಾಮೆ ಅಂಗೀಕಾರ ಆಗಿದ್ದರಿಂದ ಇವತ್ತು ನಾವು ಸಭೆಯನ್ನು ಮಾಡಬೇಕಾದ ಉದ್ದೇಶದಿಂದ ನಮ್ಮ ಉಪಾಧ್ಯಕ್ಷರನ್ನು ನಮ್ಮ ಪ್ರಭಾರ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ನಾವು ಸಭೆಯನ್ನು ಮಾಡಿದ್ದೇವೆ. ಪ್ರಭಾರ ಅಧ್ಯಕ್ಷರಾದಂತಹ ನಮ್ಮ ಲಲಿತಮ್ಮ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ, ಗ್ರಾಮ ಪಂಚಾಯತಿ ಸದಸ್ಯ ಸೋಮಶೇಖರ್, ಮುಖಂಡರಾದ ಮಿಥುನ್, ಇನ್ನು ಹಲವು ಮುಖಂಡರು ನೂತನ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಶುಭ ಕೋರಿದರು. ಕೆಪಿಸಿಸಿ ಅಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರ ಪದವಿ ಸ್ವೀಕಾರ ಸಮಾರಂಭ ಜೂನ್ 7ರಂದು ನಡೆಯಲಿದ್ದು, ಕಾಂಗ್ರೆಸ್ ಪಕ್ಷವನ್ನು ಪಂಚಾಯಿತಿ ಮಟ್ಟದಲ್ಲಿ ಬಲಗೊಳಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಹೇಳಿದ್ದಾರೆ. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಕೊರೋನಾ ಬಂದಾಗ ರೈತರ ನೆರವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಾವಿಸಿದ್ದಾರೆ. ರೈತರು ಬೆಳೆದ ತರಕಾರಿಗಳನ್ನು ಖರೀದಿಸಿ ಬಡವರಿಗೆ ವಿತರಣೆ ಮಾಡಿದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯಗಳೆರಡರಲ್ಲೂ ಬಿಜೆಪಿ ಆಡಳಿತವಿದ್ದರೂ ಕೊರೋನಾ ಬಿಕ್ಕಟ್ಟನ್ನ ನಿಭಾಯಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿದರು. ಕೊರೋನಾ ವ್ಯಾಪಿಸುತ್ತಿದ್ದಾಗ ಕೆಪಿಸಿಸಿ ಅಧ್ಯಕ್ಷರ ಮತ್ತು 3 ಕಾರ್ಯಾಧ್ಯಕ್ಷರ ನೇಮಕ ಮಾಡಲಾಗಿತ್ತು. ಸೋಂಕಿನ ನಡುವೆ ಅದ್ದೂರಿ ಪದವಿ ಸ್ವೀಕಾರ ಸಮಾರಂಭ ನಡೆಸುವುದು ಸಾಧ್ಯವಾಗಿರಲಿಲ್ಲ. ಈಗ ಸಮಾರಂಭ ನಡೆಯುತ್ತಿದೆ ಎಂದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಸಿ ಶ್ರೀನಿವಾಸ್ ಮಾತನಾಡಿ, ಪದವಿ ಸ್ವೀಕಾರ ಸಮಾರಂಭದಲ್ಲಿ ಕಾರ್ಯಕರ್ತರು ಸೇರಿ ವಿಧಾನಸಭಾ ಕಾರ್ಯಕರ್ತರು ಭಾಗವಹಿಸಲು ಆಗುವುದಿಲ್ಲ. ಸ್ಥಳೀಯ ಮುಖಂಡರು ಮತ್ತು ಕ್ಷೇತ್ರದ 33 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ರೂಪಿಸಿಕೊಂಡು ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ಹೇಳಿದರು. ಮಾಜಿ ಶಾಸಕ ಮುನಿ ನರಸಿಂಹಯ್ಯ ಮಾತನಾಡಿ, ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕು ಎಂದರು. ತಂದುಕೊಡ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಅಂತ ಮಾನ್ಯ ಡಿಕೆ ಶಿವಕುಮಾರ್ ಅವ್ರನ್ನ ಅನಾವಶ್ಯಕವಾಗಿ ಬಂಧನ ಮಾಡಿದಾಗ ಇಡೀ ರಾಜ್ಯದ ಜನ ವಾಲಂಟ್ರಿ ಆಗಿ ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಅವ್ರ ಪರವಾಗಿ ಹೋಗಿ ನಿಂತು ನಾವು ಹೋರಾಟ ಮಾಡಿದಂಥದ್ದೆಲ್ಲ ನಾವು ಮರೆಯಂಗಿಲ್ಲ. ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ರಾಜ್ಯಕ್ಕೆ ಅಧ್ಯಕ್ಷರಾಗಿ ಬಂದು ಕಾಂಗ್ರೆಸ್ ಪಕ್ಷನ
ಮತ್ತೆ ಮೂಲತಃ ಬೆಳೆಸಬೇಕು ಅಂತ ಅವರ ಚಿಂತನೆ ಇರೋದ್ರಿಂದ ಅವರು ನಮ್ಮ ಸಭೆಯಲ್ಲಿ ಹೇಳಿದ್ದಿಷ್ಟೇ ನಾನು ಇಲ್ಲಿ ಕೂತು ಅಧ್ಯಕ್ಷನಾಗಿ ನಾನು ಅಧಿಕಾರ ಸ್ವೀಕರಿಸಬಹುದಾಗಿತ್ತು ಆದರೆ ಇದರ ಒಂದು ಕುರುಹು ಇದರ ಜ್ಞಾಪಕತೆ ನಮ್ಮ ಪಕ್ಷದ ಕಾರ್ಯಕರ್ತನಿಗೆ ಎಲ್ಲೋ ಒಂದು ಕಡೆ ನೋವು ಅಧ್ಯಕ್ಷರ ಪದಗ್ರಹಣ ಸಮಾರಂಭ ನಾನು ನೋಡಲಿಲ್ವಲ್ಲ ಅದು ಆಗಬಾರದು ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅಲ್ಲೂ ಕೂಡ ನಾನು ಒಂದು ಸಭೆ ಮಾಡಿ ಇದೇನೋ ಅವರು ಕೆಪಿಸಿಸಿ ಇಂದ ಆದೇಶ ಕೊಟ್ಟಿದ್ದಾರೆ ಆ ರೀತಿ ಅವರ ಟಿವಿ ಇಟ್ಕೊಂಡು ಈ ರೀತಿ ಮಾಡಬೇಕು ಅಂತ ಗೈಡ್ ಲೈನ್ ಹೊರಡಿಸಿ ಇದರಿಂದ ಇವತ್ತು ವಿಧಾನಸಭೆ ಚುನಾವಣೆ ಮೊದಲು ಬರೋದಿಲ್ಲ ತಮಗೆಲ್ಲ ಗೊತ್ತಿದೆ ಈ ಜೂನ್ ನಲ್ಲಿ ನಡೀಬೇಕಾಯ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಅವಧಿ ಮುಗಿದಿತ್ತು ಈಗ ಇದನ್ನ ಮುಂದಕ್ಕೆ ಹಾಕಿದ್ರು ಮುಂದಿನ ಮೇ ತಿಂಗಳಿಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಅವಧಿ ಮುಗಿದೋಗ್ತಾ ಇದೆ ಈಗ ಈ ಮೂರು ಒಟ್ಟಿಗೆ ಚುನಾವಣೆ ಮಾಡ್ತಾರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಈ ಮೂರು ಚುನಾವಣೆ ಮೊದಲು ಬರ್ತದೆ ಅಸೆಂಬ್ಲಿಗಿಂತ ಮೊದಲು ಆ ಚುನಾವಣೆ ಬರೋದ್ರಿಂದ ನಾವು ಇಲ್ಲಿ ಕಾರ್ಯಕರ್ತರು ಸಿದ್ಧರಾಗಬೇಕು ಸಭೆಯಲ್ಲಿ ಮಾಜಿ ಶಾಸಕರಾದ ಮುನಿ ನರಸಿಂಹಯ್ಯ ವೆಂಕಟಸ್ವಾಮಿ ವಿಜಯಪುರ ಪುರಸಭಾ ಮಾಜಿ ಅಧ್ಯಕ್ಷ ಸತೀಶ್ ಕುಮಾರ್ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರಪ್ಪ ತೂಬಿಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ ಜಿಲ್ಲಾಧ್ಯಕ್ಷ ಮುನಿಶಾಮಣ್ಣ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಕೆಸಿ ಮಂಜುನಾಥ್ ತಾಲೂಕು ಉಪಾಧ್ಯಕ್ಷ ದೇವನಹಳ್ಳಿ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಮುನಿರಾಜು ಇನ್ನು ಹಲವು ಮುಂಚೂಣಿ ಮುಖಂಡರು ಹಾಜರಿದ್ದರು ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ ಸಾರ್ವಜನಿಕರಿಗೆ ಹಣ್ಣು ವಿತರಿಸಿದರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ ಬಂಗಾರಪೇಟೆಯ ಕೆರೆಕೋಡಿ ವಾರ್ಡ್ನಲ್ಲಿ ಸಾರ್ವಜನಿಕರಿಗೆ ಬಾಳೆಹಣ್ಣು ವಿತರಿಸಿದರು ಈ ಸಂದರ್ಭದಲ್ಲಿ ಹಣ್ಣು ವಿತರಿಸಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಮ್ಮ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ ಪಟ್ಟಣದಲ್ಲಿ 100 ಹಾಸಿಗೆ ಆಸ್ಪತ್ರೆ ಚತುಷ್ಪಥ ರಸ್ತೆ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಯಲು ರಂಗಮಂದಿರ ಪುರಸಭೆ ಕಟ್ಟಡ ಬಸ್ ಸ್ಟ್ಯಾಂಡ್ ಲೋಕೋಪಯೋಗಿ ಇಲಾಖೆಯ ನೂತನ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ ಅವರು ಕ್ಷೇತ್ರಾದ್ಯಂತ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿಗೆ ಒತ್ತು ನೀಡಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಚುಕ್ಕಾಣಿ ಹಿಡಿಯುವುದು ಖಚಿತ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಂತ್ರಿಯಾಗುವುದು ಖಚಿತ ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಇದೇ ತಿಂಗಳ 7ನೇ ತಾರೀಕು ಪದಗ್ರಹಣ ಮಾಡಲಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿ ಕಾರ್ಯ ಮಾಡಲಿದ್ದಾರೆ ಅಂತ ಹೇಳಿದರು ಏನು ಜೂನ್ 1ನೇ ತಾರೀಕು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಮಾಜಿ ಅಧ್ಯಕ್ಷರು ಭಾವಿ ಮಂತ್ರಿಗಳು ನಮ್ಮ ರಾಜ್ಯದ ಮಂತ್ರಿಗಳಾಗೋ ಒಂದು ಯೋಗವನ್ನು ಹೊಂದಿರುವ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಕೆರೆಕೋಡಿ ವಾರ್ಡಿಂದ ನಾವು ಏನು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಬಾಳೆಹಣ್ಣು ಅನ್ನ ಎಲ್ಲ ವಾರ್ಡ್ನ ಜನತೆಗೆ ಕೊಡೋಕ್ಕೆ ಮನೆ ಮನೆಗೆ ಕೊಡೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದೇ ರೀತಿಯಾಗಿ ನಾಳೆನು ಇನ್ನೂ ನಾವು ಹೆಚ್ಚಿನ ವ್ಯವಸ್ಥೆಗಳನ್ನು ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇದ್ದೀವಿ ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಮತ್ತು ಉನ್ನತ ಪದವಿ ಕೊಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ಬಂಗಾರಪೇಟೆ ಕ್ಷೇತ್ರವನ್ನು ಈಗಾಗಲೇ ಒಂದು ಅಭಿವೃದ್ಧಿ ಕ್ಷೇತ್ರದಲ್ಲಿ ಮಾದರಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಸ್ಪಿಟ್ಲ್ ಇರ್ಬೋದು 100-bedded ಹಾಸ್ಪಿಟ್ಲ್ ಇರ್ಬೋದು ಮತ್ತು ಡಬಲ್ ರೋಡ್ ಇರ್ಬೋದು ಪಾರ್ಕ್ ಇರ್ಬೋದು ಈಗಾಗಲೇ ಏನು ರಂಗಮಂದಿರದ ಕಾರ್ಯಕ್ರಮ ಒಂದು ಕಟ್ಟಡದ ಕಾರ್ಯಕ್ರಮ ಶುರುವಾಗಿದೆ ಅದೇ ರೀತಿಯಾಗಿ ಪುರಸಭಾ ಕಟ್ಟಡವನ್ನು ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬಸ್ ಸ್ಟ್ಯಾಂಡನ್ನು ಒಳ್ಳೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡನ್ನು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ನಗರಕ್ಕೆ ಮತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಾಂಗ್ರೆಸ್ನ ಸರ್ಕಾರ ಬರೋದು ಖಚಿತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರೋದು ಖಚಿತ ಅದರಲ್ಲಿ ಅವರು ಮಂತ್ರಿ ಆಗೋದು ಖಚಿತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಕಪಾಲಿ ಶಂಕರ್
ವಸಂತ್ ಗೋವಿಂದ ಸಾದಿಕ್ ಪಾಷಾ ವೆಂಕಟೇಶ್ ಕೂಡ ಹಾಜರಿದ್ರು ಎಸ್ ಲಕ್ಷ್ಮೀಪತಿ ಈ ಡಿಜಿಟಲ್ ನ್ಯೂಸ್ ಕೋಲಾರ ಕೊಟ್ ಕಳ್ಸಾರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.